ಹಲೋ, ಏನಪ್ಪಾ? ನಾನು ಪ್ರಶ್ನೆ ಕೇಳ್ಬೇಕಿತ್ತು. ಏ, ಪ್ರಶ್ನೆ ಕೇಳ್ಬಿಡ ಐಡಾ, ಎಷ್ಟ್ ಸಲ ಫೋನ್ ಮಾಡ್ತೀಯ, ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀಯ ನೀನು, ಯಾವ ಪ್ರಶ್ನೆ ಕೇಳ್ಬಾರ್ದು? ಫೋನ್ ಮಾಡ್ತಾ ಇರೋದು ಬೇಡ ಬಿಡು, ನನಗೇನ್ ಸಂಬಂಧ, ಏನಕ್ಕೋ ಮಾಡ್ಬೇಕು ನೀನು. ಕಂಟಿನ್ಯೂಸ್ ಎರಡ್ ಮಿಸ್ ಕಾಲ್, ಮೂರ್ ಮಿಸ್ ಕಾಲ್ ಬರ್ತಾನೆ ಇದೆ. ಆಕ್ಚುಲಿ ಫೋನ್ ಆನ್ ಮಾಡೋಂಗಿಲ್ಲ, ಫೋನ್ ಬರುತ್ತೆ. ಅದ್ ಬಿಡು, ನೀನ್ ಪ್ರಶ್ನೆ ಕೇಳ್ಬಾರ್ದು ಅಂತ ಗೊತ್ತಿಲ್ವ ನಾವು ಅವ್ರ ಹತ್ರನ? ಪ್ರಶ್ನೆ ಕೇಳಕ್ ಉತ್ತರ ಹೇಳಕ್ ಏನಿದೆ? ಇದು ಗೂಗಲ್ ಡಬ್ಬಾ ಅಂತ ತಿಳ್ಕೊಂಡಿದ್ಯಾ ನೀನು? ಯಾವ ಊರ್ ನಿಂದು? ಏನ್ ಬೇಕು ಹೇಳು. ಕೆಲ್ಸ್ಕೊಂಡ್ ಇಂಪ್ರೂವ್ಮೆಂಟ್ ಇಲ್ಲ, ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್. ನೀನೇನ್ ಮಾಡಿದ್ಯಾ ಜಗತ್ಗೆ? ನಿನ್ಗೆ ಒಳ್ಳೇದಾಗೋ ಏನೇನು ಮಾಡಿದ್ಯಾ ಜಗತ್ತಿಗೆ? ಸರ್, ನನ್ನ ಹತ್ರ ಏನು ಇಲ್ಲ ಸರ್. ಬಿಡ, ನೀನು ಏನು ಇಲ್ವಂತೆ? ಹಾಕೊಂಡಿರೋ ಬಟ್ಟೆ ಇಲ್ವೇನಾ? ಇದೆ ಸರ್. ಮತ್ತೆ ಫೋನ್ ಇಲ್ವೇನಾ ನಿನ್ ಕೈಲಿ? ಇದೆ ಸರ್. ಮತ್ತೆ ಏನು ಇಲ್ಲ ಅಂತ ಹೆಂಗ ಹೇಳ್ದೆ? ಕೊಡಕ್ಕೇನು ಇಲ್ಲ ಸರ್. ಒಂದು ಮರ ರಕ್ಷಣೆ ಮಾಡಿದ್ಯಾನೋ ನೀನು? ತೆಗ್ದಿದ್ಯಾನೋ ನೀನು? ಸರ್, ಆಯ್ತು ಸರ್, ಇನ್ ಮುಂದೆ ಮಾಡ್ತೀನಿ. ಅಲ್ಲ, ಒಂದು ಒಂದು ನಾಯಿಗೆ ಏನಾದ್ರೂ ನೀನ್ ತಿನ್ನೋವಾಗ ಒಂದು ಅಗಳ ಹಾಕಿದ್ಯಾನೋ ನೀನು? ಬುದ್ಧಿ ಇಲ್ಲ ಸರ್ ಆತರ ನಮ್ಗೆ. ಮತ್ತೆ 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 ನನಗೆ, ನಾನು ಒಳ್ಳೇದ್ ಮಾಡಿದೆ, ನನಗೆ ಹೆಂಗ್ ಒಳ್ಳೇದಾಗತ್ತೆ? ಸಿಂಪಲ್ ಅದು, ಅದು ಅವ್ರ ಹತ್ರ ಹೇಳ್ಕೊಡ್ಬೇಕೇನದು? ನೀನ ಉಸಿರು ಕೊಡೋಂತ ಮರನ ಕಾಪಾಡಿದ್ಯಾನೋ ನೀನು? ನಿನ್ ಮನೆ ಮುಂದೇನೆ ಇರುತ್ತೆ, ಇನ್ನು ಬೇಕಾದ್ರೆ ಮರದ ಹತ್ರ ನಿಂತ್ಕೊಂಡ್ರೆ ಒಂದೊಂದೆಲೆ ಕೀಳ್ತಾ ಇರ್ತೀಯ ನೀನು? ತಪ್ಪೆಲ್ಲ ಮಾಡ್ಬಾರ್ದು. ಇವತ್ತಿಂದ ನೀನು ಅದ್ ಎಷ್ಟು ಮರ ಕಾಪಾಡ್ತೀಯ ಅಷ್ಟು ಒಳ್ಳೇದಾಗತ್ತೆ, ಎಷ್ಟು ಪ್ರಾಣಿಗಳಿಗೆ ಒಳ್ಳೇದ್ ಮಾಡ್ತೀಯ ಅಷ್ಟು ಒಳ್ಳೇದಾಗತ್ತೆ. ಹಾಗಂತ ಸಾಲ ಮಾಡಬಾರ್ದು. ಸಾಲ ಇಲ್ಲದೆ, ಹಣ ಖರ್ಚು ಮಾಡದೆ, ಹಣ ಬಳಸದೆ, ಹಣ ಕೊಡದೆ, ಯಾವುದೇ ನಿನ್ನ ಸ್ವಂತದ್ದು ಸ್ವಾರ್ಥದ್ದು ಎಲ್ಲ ನೀನೇ ತಿಂದ್ಕೋ. ಆದ್ರೆ ಒಂದು ನಾಲ್ಕು ಶ್ರಮ, ಒಂದು ಗಂಟೆ ವಾರಕ್ಕೆ ಒಂದು ಗಂಟೆ ಒಂದು ಮರ ಕಾಪಾಡಿದ್ರೆ ನಿನ್ ಗಂಟೆನ ಹೋಗ್ತಿತ್ತು? ಅದಕ್ಕೆ ಪ್ರಪಂಚ ನಿಂತರ ಅಲ್ವೋ? ಪ್ರಕೃತಿ ಏನು ಇಟ್ಕೊಳ್ಳೋದಿಲ್ಲ. ಒಂದು ಕಾಳು ಹಾಕಿದ್ರೆ ಸಾವಿರ ಕಾಳು ಕೊಡುತ್ತೆ. ಅಂತ ಭೂಮಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಾವಿರ ಒಳ್ಳೇದಾಗತ್ತೆ. ಅದು ಮಾಡದೆ ನೀವು ನನ್ನ ಹತ್ರ ಬಂದು ಕಣಿ ಕೇಳ್ತೀರನ? ಯಾವನ ಇವನ ಅಹೋರ ಹತ್ರ ಕಣಿ ಕೇಳ್ತಾನೆ? ಏನು ಇಲ್ಲ ಅಂತಾನೆ ಫೋನ್ ಇಟ್ಕೊಂಡಿದ್ದಾನೆ, ಏನು ಇಲ್ಲ ಅಂತಾನೆ ಬಟ್ಟೆ ಹಾಕೊಂಡಿದ್ದಾನೆ, ಶರ್ಟ್ ಹಾಕೊಂಡಿದ್ದಾನೆ. ಎಲ್ಲಿಂದ ಬಂತದು? ಏಯ್, ನೀವ್ ಎಷ್ಟು ಸಮಾಜದ ಈ ಪ್ರಕೃತಿಯ ಬಳಕೆ ಮಾಡ್ಕೋತಿರೋ ಅಷ್ಟು ದುಃಖ ಕಟ್ಟಿಟ್ಟು ಬುತ್ತಿ. ಆದ್ರೆ ಪ್ರಕೃತಿಗೆ ನೀವು ಒಂದು 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 ಸಣ್ಣ ಉಪಕಾರ ಮಾಡಿದ್ರೆ ನಿಮಗೆ ಮಳೆ ಬರ್ಸ್ಬಿಡ್ತಾಳೆ. ಹಣದ ಮಳೆ, ಸುಖದ ಮಳೆ, ಐಶ್ವರ್ಯದ ಮಳೆ, ಆನಂದದ ಮಳೆ, ಪ್ರೀತಿಯ ಮಳೆ ಬರ್ಸ್ಬಿಡ್ತಾಳೆ ಪ್ರಕೃತಿ. ಅದು ಮಾಡಕ್ಕಾಗದೆ ಸಿಂಪಲ್ ನಮ್ಮ ಹತ್ರನೇ ಉತ್ತರ ಇಟ್ಕೊಂಡು ನೀರ್ ಹೋಗದೆ ಇರೋ ಮರ ಕಡಿತಾ ಇರೋ ಮರನ ಉಳಿಸ್ರು ಏನೋ ನಿಮಗೆ ಸಮಾಜ ಸುಪ್ರೀಂ ಕೋರ್ಟ್ ಸಪೋರ್ಟ್ ಮಾಡ್ತಾ ಇದೆಯೋ? ಪ್ರಾಣಿಗಳು ಪಕ್ಷಿಗಳು ವಿಲ ವಿಲ ಒದ್ದಾಡ್ತಾ ಇದೆಯೋ? ಕಡೆಗೆ ಇವರು ಇನ್ನೊಂದು 7 ತಿಂಗಳು ಬಿಟ್ರೆ ಈ ಜನ ಭೂಮಿನ ನಾಶ ಮಾಡಿಬಿಡ್ತಾರೆ ಅಂತ 7 ತಿಂಗಳಿಂದ ಬಂಧನದಲ್ಲಿ ಇಟ್ಟಿದ್ದಾಳೆ ಆ ಪ್ರಕೃತಿ ಮಾತೆ ನಮ್ಮನ್ನ ಕರೋನಾ ಮಾರಿಯಿಂದ. ಇವಾಗ ನೋಡು ಹೆಂಗ್ ಬೆಳ್ಕೊಂಡಿದೆ ಕಾಡುಗಳು. ಇವಾಗ ಇನ್ನು ಪ್ರಕೃತಿ ಸ್ವಲ್ಪ ಕರೋನಾ ವಾಸಿ ಆಗ್ತದೆ ಅನ್ನೋ ಹಂಗಿಲ್ಲ. ಅಲ್ಲಿ ದಾಂಡೇಲಿ, ಜೋಗದಲ್ಲೂ, ಇಲ್ಲಿ ತುಮಕೂರಲ್ಲಿ ಲಕ್ಷಾಂತರ ಮರಗಳನ್ನ ಕಡಿಯೋ ಅಂತ ನೀತಿ ತಂದ್ಬಿಟ್ರು. ಮತ್ತೆ ಕರೋನಾ ಶುರುವಾಗೋಯ್ತು. ಏ, ಏನಾಯ್ತು ಇದಕ್ಕೆ ಹೇಳೋದು? ಇವಾಗ ನವರಾತ್ರಿ ನೋಡು, ಏನಕ್ಕೆ ದುರ್ಗಿ ಅವತಾರ ಎತ್ತಿದ್ಲು ಅಂದ್ರೆ, ಮಿತಿಮೀರಿದ ಭೂಮಿಯನ್ನ ಹಾಳು ಮಾಡುವವರು ಹುಟ್ಟಿದಾಗ ನವದುರ್ಗೆ ಹುಟ್ಟಿದ್ಲು. ಇವಾಗ ನೀವೆಲ್ಲ ಆ ದುರ್ಗೆಯ ಸೇನೆಯಾಗಬೇಕು. ಆಗ ಮಾತ್ರ ನಿಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು. ಮಾಡ್ರು, ಯಾವ ಪೂಜೆ ಏನು ಮಾಡಕ್ ಹೇಳಲ್ಲ ಅಹೋರಾತ್ರ ನಿಮ್ಗೆ. ಪ್ರಕೃತಿ ಮಾತೆ ಸೇವೆ ಮಾಡ್ರು.
ಒಂದು ಗ್ಲಾಸ್ ನೀರು ಅಲ್ಲಿಂದ ತೆಗೆದು ಇಲ್ಲಿ ಹಾಕೋಕೆ ಯಾವ ದುಡ್ಡು ಬೇಕು ನಿನಗೆ? ನೀನ್ ತಿನ್ನೋ ತಟ್ಟೆಯಲ್ಲಿರೋ ನಾಲ್ಕು ಕಾಳು ನಾಲ್ಕು ಇರುವೆಗೆ ಹಾಕೋಕೆ ಏನೋ ಬೇಕು ನಿನಗೆ? ಇದು ಮಾಡಿ ನಿನಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಆವಾಗ ನೀನು ಅವರತ್ರ ಕಾಲರ್ ಇಟ್ಕೋ, ನನ್ ಒಳ್ಳೇದಾಗ್ತಿಲ್ಲ, ನೀನ್ ಹೇಳ್ದೆ, ನಾನ್ ಮಾಡ್ದೆ ಅಂತ. ಅದು ಬಿಟ್ಟು ನೀನು ಹಿಂಗೆಲ್ಲ ಏನು ಅಂತ ಬೈಸ್ಕೊಳ್ಳೋದು ಅವರತ್ರ ಹತ್ರ, ನೀವು ಏನಕ್ ಬೇಕಾಗಿತ್ತು? ಏಯ್ ಯಾಕೋ ಬೈತೀಯ ಅವರತ್ರ ಅಂತ ಬೈಯೋ ಧೈರ್ಯ ಬೇಕೋ ನಿಮ್ಗೆಲ್ಲ? ಯಾವಾಗ ಬರ್ತಾ ಧೈರ್ಯ ಅಂದ್ರೆ ನೀವು ತಪ್ಪಿಲ್ಲದೆ ನಡೆದಾಗ. ನಾನು ಈ ಸಮಾಜಕ್ಕೆ ಮಾಡಿದೀನೋ ನಿನ್ಗೇನೋ ಗೊತ್ತೋ, ಅವರತ್ರ ನಾನು ಎಷ್ಟು ಗಿಡ ಬೆಳೆಸಿದೀನೋ ಎಷ್ಟು ಮರ ಬೆಳೆಸಿದೀನೋ ಅಂತ ಹೇಳೋ ಧೈರ್ಯ ಬೇಕೋ ನಿಮ್ಗೆ? ಪ್ರಕೃತಿಗೆ ಏನು ಕೊಟ್ಟಿಲ್ಲ, ಪ್ರಕೃತಿ ನಾವೇನು ಕೇಳಕ್ಕಾಗಲ್ಲ. ಮತ್ತೆ ಈಗ ಅರ್ಥ ಆಯ್ತಾ? ಈ ವಿಡಿಯೋ ಹಾಕ್ತೀನಿ, ಅವಾಗ ನಿನ್ನಂತ ಜನಕ್ಕೆ ಕ್ವಶನ್ ಕೇಳೋದು ಕಡಿಮೆ ಆಗುತ್ತೆ. ಹಾಕ್ಲಾ? ಆಯ್ತು ಸರ್, ಹಾಕಿ. ಅಯ್ಯೋ ಬಂಗಾರು, ಎಷ್ಟು ಒಳ್ಳೆ ಹುಡುಗನ ನೀನು, ಇವತ್ತಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ, ಹೋಗು. ಆಯ್ತು ಸರ್.